हेलो फ्रेंड्स, वेलकम टू दीक्षा कुकिंग वर्ल्ड। फ्रेंड्स, नानिवत्तु निमगे स्ट्रीट स्टाइल चुरुमुरी हेगे माडोदु अंत हेळ्तीनि। अदक्किंत मुंचे नीवु नन्न चानल गे सब्स्क्राइब आगिल्ल अंत हेळिद्रे सब्स्क्राइब आगि ई रेसिपी इष्ट आद्रे लाइक कोडि, कमेंट कोडि मत्ते एल्लरिगू शेर माडि। ಚುರುಮುರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳಿ। ಕಡಲೆಪುರಿ, ಕಡಲೆ ಬೀಜ ಫ್ರೈ ಮಾಡಿಟ್ಟಿರೋದು, ಇಲ್ಲದೇ ಕಾಂಗ್ರೆಸ್ ಅಂತ ಹೇಳ್ತಾರೆ, ಸೇವ್, ಚಾಟ್ ಮಸಾಲ, ಖಾರದ ಪುಡಿ, ಅರಿಶಿನದ ಪುಡಿ, ಉಪ್ಪು, ಎಣ್ಣೆ, ಕ್ಯಾರೆಟ್, ಈರುಳ್ಳಿ, ಟೊಮ್ಯಾಟೊ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು। ಒಂದು ಪ್ಯಾನ್ನಲ್ಲಿ 2 ಕಪ್ ಕಡಲೆಪುರಿನ ಫ್ರೈ ಮಾಡ್ಕೊಳ್ಳಿ। ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಆಯ್ತಾ। ಈ ಥರ ಮಾಡ್ಕೊಂಡ್ರೆ ಕ್ರಿಸ್ಪಿನೆಸ್ ಇರುತ್ತೆ, ಹಾಗೆ ಅದಕ್ಕೋಸ್ಕರ 2 ನಿಮಿಷ ಮಾಡ್ಕೊಳ್ಳೋದು। ಇಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗೂ ಚುರುಮುರಿ ಮಾಡ್ಕೋಬೋದು, ಫ್ರೈ ಮಾಡ್ಕೋಬೇಕು ಅಂತ ಏನೂ ಇಲ್ಲ, ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು। ಮತ್ತೆ ಒಂದು ಬೌಲಲ್ಲಿ ನೀವು ಫ್ರೈ ಮಾಡಿಟ್ಕೊಂಡಿರ್ತೀರಲ್ವಾ ಕಡಲೆಪುರಿನ ಹಾಕೊಳ್ಳಿ। ನಿಮಗೆ ಕಡಲೆಪುರಿ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೋದು। ಇಲ್ಲಿ 2 ಕಪ್ ಇದೆ। ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ, ಖಾರದ ಪುಡಿ 1/2 ಟೀಸ್ಪೂನ್, ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ, ಉಪ್ಪು ರುಚಿಗೆ ತಕ್ಕಷ್ಟು, ಕಡಲೆ ಬೀಜ ಫ್ರೈ ಮಾಡಿಟ್ಕೊಂಡಿರೋದು, ಇಲ್ಲದೇ ಕಾಂಗ್ರೆಸ್ ಅಂಗಡಿಯಲ್ಲೇ ಸಿಗುತ್ತೆ ಅದು ಹಾಕೋಬೋದು, ಒಂದು 2 ಟೇಬಲ್ ಸ್ಪೂನ್ ಹಾಕೊಳ್ಳಿ ಆಯಿತಾ। ಚಾಟ್ ಮಸಾಲ 1/2 ಟೀಸ್ಪೂನ್, ಚಾಟ್ ಮಸಾಲ ಬೇಕು ಅಂತಿಲ್ಲ, ನಿಮಗೆ ಇಲ್ಲ ಅಂತ ಹೇಳಿದರೆ ನೀವು ಹಾಗೂ ಮಾಡ್ಕೋಬೋದು। ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು 1, ಕ್ಯಾರೆಟ್ ತುರಿದಿರೋದು 1, ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿರೋದು 1 ಸಣ್ಣ ಟೊಮ್ಯಾಟೊ ತಗೊಳ್ಳಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಅರಿಶಿನದ ಪುಡಿ 1/2 ಟೀಸ್ಪೂನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ನಿಂಬೆ ರಸ 2 ಟೇಬಲ್ ಸ್ಪೂನ್, ನಿಂಬೆ ರಸ ಅಷ್ಟೇ, ನಿಮಗೆ ಹುಳಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ ಆಯಿತಾ। ಮತ್ತು ಇದನ್ನು ಫಸ್ಟು ಕ್ಯಾರೆಟು, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕೊಂಡು ಮಸಾಲೆ ಮಾಡಿಕೊಂಡು ಮತ್ತೆ ಪೂರಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ, ಇಲ್ಲ ಈ ಥರನೂ ಮಾಡ್ಕೋಬೋದು। ಇವಾಗ ಸೇವ್ ಹಾಕೊಳ್ಳಿ 2 ಟೇಬಲ್ ಸ್ಪೂನ್, ನಿಮಗೆ ಸೇವ್ ಅಷ್ಟೇ ಎಷ್ಟು ಬೇಕು ಅಂತ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಆಯಿತಾ। ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್, ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳಿ। ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಇದು ಸ್ಟ್ರೀಟ್ ಸ್ಟೈಲಲ್ಲೇ ಇದೆ ಅಲ್ವಾ, ಹಾಗೇ ಇದೆ। ಇದು ಎಲ್ಲರೂ ಮನೇಲಿ ಮಾಡಿ ನೋಡಿ ಆಯಿತಾ। ಇವಾಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ। ಗಾರ್ನಿಷ್ಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಆಯಿತಾ। ಟೇಸ್ಟ್ ಮಾಡೋ ಟೈಮ್ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ಆಯಿತಾ। ವಾವ್, ಯಮ್ಮಿ ಆಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ। ಇದು ಕ್ರಿಸ್ಪಿನೆಸ್ ಇದೆ, ಮತ್ತು ಖಾರ, ಹುಳಿ, ಉಪ್ಪು ಎಲ್ಲ ಕರೆಕ್ಟಾಗಿದೆ। ಆನಿಯನ್ ತಿನ್ನಬೇಕಾದ್ರೆ ಅದರದ್ದು ಅಷ್ಟು ಚೆನ್ನಾಗಿ ಸಿಗ್ತಾಯಿದೆ। ಸೊ ಮತ್ತೆ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ, ನೋಡಿಬಿಟ್ಟು ಮತ್ತೆ ಹೇಳ್ತೀನಿ, ಅಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್। ವಾವ್ ಫ್ರೆಂಡ್ಸ್, ಇದು ನೀವು ಮನೇಲಿ ಮಾಡಿ ನೋಡಲೇಬೇಕು, ನೋಡಿಬಿಟ್ಟು ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಕೊಡಿ, ಲೈಕ್ ಕೊಡಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿ। ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರೀಲೇಬೇಡಿ ಆಯಿತಾ। ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್, ಟೇಕ್ ಕೇರ್ ಆಲ್।